ಪ್ರಶ್ನೆ ಇದೆ. ಈಗ ಇದನ್ನ ಈ ಅಭಿಪ್ರಾಯ ತಿಳ್ಸಕ್ ಹೋಗಿ ಅದೇನ ಮಹಿಳೆಯರು ಅವರು ಅಯ್ಯೋ ನಾವೇನು ಬೆಳಿಗ್ಗೆ ಸಾಯಂಕಾಲ ಓಡಾಡ್ತಾ ಇದೀವಿ ನಮ್ಗೆ ಯಾಕೆ ಇವ್ರು ತೊಂದರೆ ಕೊಟ್ಟರು ಅಂತ ಅವರು ಇದ್ ಮಾಡ್ಕೊಳ್ಳೋದೇ ಪರಿಸ್ಥಿತಿ ಎತ್ತ ಹೋಗುತ್ತೆ. ಆದರೆ ಲಾಭ ನಷ್ಟದನ್ನು ಯೋಚನೆ ಬರುತ್ತಲ್ಲ. ಒಂದು ಇದೇನಾಗಿದೆ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ನಾವು ಜನಕ್ಕೆ ಏನು ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡ್ತಾ ಇದ್ದೀವಿ, ಘೋಷಣೆ ಮಾಡ್ಬಿಟ್ಟಿದ್ದೀವಿ. ಈಗ ಅದ್ರ ಮೇಲೆ ಓಟ್ ಬಂದಿದೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಕ್ ಹೋದಾಗ ಮಹಿಳೆಯರಿಗೆ ನೀವು ಫ್ರೀ ಕೊಟ್ಟಿದ್ದೀರಿ, ಗಂಡಸ್ರೇ ಮಾಡಿದ್ರು ಏನ್ ಪಾಪ ಮಾಡಿದ್ದಾರೆ ಅವ್ರಿಗೂ ಫ್ರೀ ಕೊಡಿ. ಅರ್ಧ ಸೀಟ್ ಅವ್ರು ಕೂತ್ಕೊಳ್ಳಿ, ಅರ್ಧ ಸೀಟ್ ಇವ್ರು ಕೂತ್ಕೊಳ್ಳಿ, ಇನ್ನು 100 ಬಸ್ ಹಾಕಿ, ಇನ್ನು 200 ಬಸ್ ಹಾಕಿ. ನೀವು ಗಂಡಸರಿಗೆ ಹೆಣ್ಮಕ್ಳಿಗೆ ಕೊಡಿ ಸಂತೋಷ, ನಮ್ದೇ ಅಭ್ಯರ್ಥಿಗಳ ಗಂಡಸರಿಗೂ ಕೊಡ್ಬೇಕು. ನನ್ ವಾರ ಫ್ರೀ ಕೊಟ್ಟು ಫ್ರೀನೇ ಇವರು ಫ್ರೀ ಕೊಟ್ಟು ದುಡ್ಡು ಯಾಕೆ ತಗೊಂಡು ಕಂಪ್ಲೀಟ್ ಗಂಡಸ್ಗೂ ಫ್ರೀ ಕೊಡ್ಬೇಕು. ಏನು ಗಂಡಸರು ನಡ್ಕೊಂಡು ಹೋಗ್ತಾರ ನಡ್ಕ ಬನ್ನಿ ಅನ್ನಕ್ಕಾಗುತ್ತಾ? ಹೆಂಗಸರಿಗೆ ಆ ಗಾಡಿ ಕೊಡಿಸ್ಬಿಟ್ಟು ನೀ ಗಾಡಿ ಹಿಂದೆ ನಡ್ಕ ಬನ್ನಿ ನಡ್ಕ ಬನ್ನಿ ಅನ್ನಕ್ಕಾಗುತ್ತಾ? ಒಂದು ಇತ್ತೀಚೆಗೆ ಏನಾಗಿದೆ ಅಂದರೆ ಪಾಪ ಎಲ್ಲ ಮಹಿಳೆಯರು ಹೊರಟ್ಬಿಟ್ಟಿದ್ದಾರೆ ಕಾರ್ ಇದರಲ್ಲಿ ಬಸ್ನಲ್ಲಿ. ಗಂಡಸರುಗಳ ಗತಿ ಏನೋ, ಅವ್ರ ಮನೆಯಲ್ಲಿ ಊಟದ ಗತಿ ಏನೋ, ಅಡುಗೆ ಗತಿ ಏನೋ, ಯಾರ ಬೇಕು ಒಳ್ಳೆ ಹೊರಟ್ಬಿಟ್ರಿ ಮನೆ ಬರ ಏನಾರು ಮಾಡ್ತೀನಿ. ಮನೇಲಿ ಮಕ್ಕಳು ನೋಡ್ಕೊಳ್ಳೋರು ನೀವೇ, ಇದು ಮಾಡೋರು ನೀವೇ, ಅಡುಗೆ ಮಾಡೋರು ನೀವೇ ಮಾಡ್ಕೊಳ್ಳಿ. ನಾವು ಬರೋದ್ರೊಳಗಾಗಿ ಅಡುಗೆ ಮಾಡಿರ್ತೀರಿ, ನಾವು ಇದು ಮಾಡ್ತೀವಿ ಎಲ್ಲ ಗಂಟು ಡಬ್ಬೆ ಗಂಡಸರಿಗೂ ಕೊಡ್ಬೇಕು, ಕಡ್ಡಾಯವಾಗಿ ಕೊಡ್ಬೇಕು. ಅದ್ರ ಬಗ್ಗೆ ನಾನು ಬಹಳ ಪರವಾಗಿದ್ದೇನೆ, ಬೇರೆ ಮಾತಿಲ್ಲ. ಮತ್ತೆ ಈಗಾಗಲೇ ನೀವು 3,000 2,000 ಈ ನಿರುದ್ಯೋಗಿಗಳಿಗೆ ಕೊಡ್ತಾ ಇದ್ದೀರಿ. ನನಗೆ ಅನ್ನಿಸ್ತದೆ ಏನು ನೀವು 3,000 ರೂಪಾಯಿ ಕೊಟ್ಟು ಅವ್ರನ್ನ ನೀವು ಹಾಗೆ ಅಂತಂದರೆ ಅವರು ಪದವೀಧರನ್ನಾಗಿ ಅಥವಾ 2 ಪದವಿಗಳು ತೆಗೆದುಕೊಂಡು ಇನ್ನೂ ಅಲ್ಲಿನೇ ಕೂತಿದ್ದಾರೆ 1,000 ಜನ. ನೀವು ಮೊದಲು ಉದ್ಯೋಗ ಕೊಡಿ, ಉದ್ಯೋಗ ಫಸ್ಟ್ ಉದ್ಯೋಗ, ಉದ್ಯೋಗ ನೀವು ಕೊಡಬೇಕು. ಉದ್ಯೋಗ ನೀವು ಕೊಡದೇ ಇದ್ರೆ ನೀವೇನೇ ದುಡ್ಡು ಕೊಟ್ಟರು ಅದಕ್ಕೆ ಇರ್ಬಾರಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ಕೊಡಬೇಕು. ಈಗಾಗಲೇ 7ನೇ ವೇತನ ಆಯೋಗ ನಿನ್ನೆ ಬಹುಶಃ ಹೇಳಿದ್ದಾರೆ ಎಷ್ಟು, ಸುಮಾರು 2.5 ಲಕ್ಷ ಖಾಲಿ ಹುದ್ದೆ ಇದೆ, 2.5 ಲಕ್ಷದ ಮೇಲೆ ಖಾಲಿ ಹುದ್ದೆ ಇದೆ, ಮತ್ತೆ ಹುದ್ದೆ ತೆಗೆದುಕೊಳ್ಬೇಕಾಗಿದೆ. ಇದೆಲ್ಲ ನೋಡಿದ್ರೆ ಸುಮಾರು 10 ಲಕ್ಷ ಜನರನ್ನು ನಾವು ಇವತ್ತು ಸರ್ಕಾರ ವಿವಿಧ ಇಲಾಖೆಗಳಿಗೆ ವಿವಿಧದಲ್ಲಿ ಮಾಡ್ಕೊಳ್ಬೋದು. ಅದರಿಂದ 3,000 ರೂಪಾಯಿ ಕೊಟ್ಟು ಅವ್ರನ್ನ ಮನೆಯಲ್ಲೇ ಕೂಡಿಸಿ ಅವ್ರನ್ನ ತೊಂದರೆ ಕೊಡೋಕೆ ಹೋಗ್ಬೇಡಿ. ನಾಳೆ ಅವರ ತಲೆಯಲ್ಲಿ ಏನು ಬರ್ಬೋದು, ಓದಿರೋ ತಲೆಯಲ್ಲಿ, ಪದವೀಧರ ತಲೆಯಲ್ಲಿ, ನಮ್ಮ ಮನೆ ಬರಬೇಕಿಂತ ನಮಗೆ 3,000 ರೂಪಾಯಿ ಕೊಡ್ತಾರೆ. ಯಾವ ರೀತಿ 3,000 ಯಾಕೆ ಕೊಡಬೇಕು? ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ ಕೊಡಿ. ಮತ್ತು ಈಗ ನಮ್ಮಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರ್ತಾ ಇದೆ,